all of you, welcome to this online class. ಎಲ್ಲರಿಗೂ ದಯಪೂರ್ವಕವಾಗಿ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಗುಡ್ ಡೇ ಟು ಯು ಆಲ್, ಎಲ್ರಿಗೂ ಶುಭ ದಿನ. ಇಂದಿನ ಒಂದು ತರಗತಿಯಲ್ಲಿ ನಾವು ಭಾರತದ ಒಂದು ನಾಗರಿಕ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳೋಣ. 1955 ಕಾಯ್ದೆ ಅಂದರೆ ಇಲ್ಲಿ ದ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಕನ್ಸಿಸ್ಟಿಂಗ್ ಫಾರ್ ದಟ್ ಇಂಡಿಯಾ ವಾಟ್ ಇಟ್ ಮೀನ್ಸ್ ರಿಗಾರ್ಡಿಂಗ್ ಅಬೌಟ್ ದಟ್ ವಿ ಹ್ಯಾವ್ ಟು ಲರ್ನ್ ನೌ. ಇಸ್ ದ ಫಸ್ಟ್ ಒನ್ ಪಾಯಿಂಟ್ ಇಯರ್ ವಿ ವಿಲ್ ಯೂಸ್ ದ ರೆಫರೆನ್ಸ್ ಟು. ಆಲ್ರೆಡಿ ಇನ್ ಪ್ರೀವಿಯಸ್ ಕ್ಲಾಸ್ ಐ ಸೆಟ್ ಟು ಯು ರಿಗಾರ್ಡಿಂಗ್ ದಿ ಸಿಟಿಜನ್ಶಿಪ್ ಆಫ್ ಇಂಡಿಯಾ, ದಟ್ ಸಿಟಿಜನ್ಶಿಪ್ ಹೌ ಟು ಟೇಕ್ ಆ್ಯಂಡ್ ವಾಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆ್ಯಂಡ್ ದೆನ್ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸಿಟಿಜನ್ ಆರ್ ಇಸ್ ದ ಸಿಟಿಜನ್ಶಿಪ್. ದೆನ್ ಇನ್ ಅವರ್ ಸಿಟಿಜನ್ಶಿಪ್ ಹೌ ಮಚ್ ಇಸ್ ಗಿವಿಂಗ್ ಪ್ರಿಫರೆನ್ಸ್ ಟು ಫಾರ್ ದಿ ನೇಷನ್ ವೆಲ್ಫೇರ್, ನೇಷನ್ ವೆಲ್ಫೇರ್, ನೇಷನ್ ವೆಲ್ಫೇರ್ ಪರ್ಪೋಸ್. ದೆನ್ ಇನ್ ಸಮ್ ಕಂಟ್ರೀಸ್ ಹ್ಯಾಸ್ ಗಿವನ್ ಎಸ್ ಅ ಪ್ರಿಫರೆನ್ಸ್ ಟು ಇಸ್ ಅ ಡ್ಯುವಲ್ ಸಿಟಿಜನ್ಶಿಪ್, ಬಟ್ ಇನ್ ಅವರ್ ಕಂಟ್ರಿ ಓನ್ಲಿ ಹ್ಯಾಸ್ ಅ ಸಿಂಗಲ್ ಸಿಟಿಜನ್ಶಿಪ್. ಇನ್ ಯುವರ್ ಕಂಟ್ರಿ ಲೈಕ್ ಯುನಿಟರಿ ಆರ್ ಇಂಟಿಗ್ರಿಟಿ ಪರ್ಪೋಸ್ ವಿಚ್ ಆರ್ ದ ಫೀಲ್ಸ್ ಆಫ್ ದ ಫ್ಯಾಕ್ಟರ್ಸ್ ಕನ್ಸಿಸ್ಟಿಂಗ್ ಫಾರ್ ದೀಸ್ ಅ ಪ್ಯಾಟ್ರಿಯಟಿಸಮ್ ಆಫ್ ಇಂಡಿಯಾ, ದೋಸ್ ಆಲ್ ವಿಲ್ ಬಿ ಕನ್ಸಿಸ್ಟಿಂಗ್ ಲೈಕ್ ಇಸ್ ಅ ಸೆಂಟ್ರಲ್ ಆರ್ ಇಸ್ ಅ ಸ್ಟೇಟ್ ಆರ್ ಇಸ್ ಅ ಪಾರ್ಲಿಮೆಂಟ್ ಡೆವಲಪ್ಮೆಂಟ್ ಪರ್ಪೋಸ್ ಇನ್ ಅವರ್ ಕಂಟ್ರಿ. ಹಿಯರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅ ಸಿಟಿಜನ್ಶಿಪ್, ಬಿಕಾಸ್ ಹಿಯರ್ ಇಸ್ ಅ ಬೇಸ್ ಆಫ್ ಇಸ್ 1955 ಆಲ್ಸೋ ವಿಲ್ ಬಿ ಗಿವಿಂಗ್ ಫಾರ್ ಅಸ್ ಇಸ್ ಅ ಅಪಾರ್ಚುನಿಟಿ ಆ್ಯಸ್ ಎ ಸಿಟಿಜನ್ಶಿಪ್ ಫಾರ್ ದಿ ಕಂಟ್ರಿ. ಇಲ್ಲೇನಂದರೆ ನಾವು ಇಂದಿನ ಒಂದು ತರಗತಿಯಲ್ಲಿ ಪೌರತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಪೌರತ್ವ ಅಂದ್ರೆ ಏನು? ಪೌರತ್ವ ಅಂದರೆ ನಾವು ಇಲ್ಲಿ ಮುಖ್ಯವಾಗಿ ಏನಂದರೆ ಭಾರತದ ಒಂದು ಪೌರತ್ವವನ್ನು ಪಡೆಯುವಲ್ಲಿ ನಾವು ಯಾವ ರೀತಿ ಏನಂದರೆ ನಮ್ಮ ಒಂದು ನಾವು ಇಲ್ಲಿ ದೇಶದಲ್ಲಿ ಜನಿಸಿ ವಾಸಿಸುವ ಜನರ ಒಂದು ಜೀವನದ ಒಂದು ನೆಲೆಯನ್ನು ಸೂಚಿಸುವಂಥ ಒಂದು ಪದ ಆಗಿದೆ ಅಂತ ಹೇಳ್ಬೋದು. ಅದಾದಮೇಲೆ ನಮಗೆ ಭದ್ರತೆಯನ್ನು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಭಾರತದ ನಾಗರಿಕತ್ವದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆದರೆ ಈ ನಾಗರಿಕತ್ವ ಅಥವಾ ಒಂದು ಪೌರತ್ವ ಅಂದರೆ ನಮಗಿಲ್ಲಿ ಮುಖ್ಯವಾಗಿ ಏನಂದರೆ ಕೆಲವು ದೇಶಗಳಲ್ಲಿ ಇದು ಒಂದು ದ್ವಿ ಅಥವಾ ಡ್ಯುವಲ್ ಸಿಟಿಜನ್ಶಿಪ್ ಅಂದರೆ ಒಂದು ದ್ವಿ ನಾಗರಿಕತ್ವವನ್ನು ಪಡೆದುಕೊಂಡಿದೆ. ಆದರೆ ನಮ್ಮ ದೇಶ ಇದು ಒಂದು ಏಕ ನಾಗರಿಕತ್ವಕ್ಕೆ ಒಂದು ಆದ್ಯತೆಯನ್ನು ನೀಡಿರುವಂಥದ್ದು. ಅದಾದಮೇಲೆ ಇಲ್ಲೇನಂದರೆ ನಾವಿಲ್ಲಿ ಈ ಒಂದು ನಾಗರಿಕತ್ವದ ಒಂದು ಆಚರಣೆಯಿಂದ ಭಾರತದ ನಾಗರಿಕರಾಗಿ ದೇಶಾದ್ಯಂತ ನಾವು ಸಂಚರಿಸ್ಬೋದು. ಅದಾದಮೇಲೆ ನಾವು ಆಸ್ತಿಯನ್ನು ಕೂಡ ಮಾಡ್ಬೋದು. ಆಮೇಲೆ ಭಾರತದ ಒಂದು ಯಾವುದೇ ಒಂದು ಏನಂದರೆ ಒಂದು ರಾಜ್ಯದ ನಿವಾಸಿಯಾಗಿರಲಿ, ಕೇಂದ್ರ ಅಥವಾ ಸಂಸತ್ತಿಗೆ ದೇಶದ ಯಾವುದೇ ಭಾಗದಿಂದ ಕೂಡ ಏನಾದರೆ ಸ್ಪರ್ಧಿಸುವಂಥ ಒಂದು ಅವಕಾಶವನ್ನು ನಾವಿಲ್ಲಿ ನಾಗರಿಕತ್ವದ ಮುಖಾಂತರ ಪಡೆದುಕೊಳ್ಳುತ್ತೇವೆ ಎನ್ನುವ ಬಗ್ಗೆ ನಮಗೆ ಇಲ್ಲಿ ಸ್ಪಷ್ಟಪಡಿಸುತ್ತದೆ. ಹಾಗಾಗಿರೋದ್ರಿಂದ ಭಾರತದ ಒಂದು ನಾಗರಿಕತ್ವ ನಮಗೆ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ ಅಂದರೆ 5ನೇ ಒಂದು ವಿಧಿಯಿಂದ 11ನೇ ವಿಧಿಯವರೆಗೆ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡುತ್ತೆ ಅಂತ ಕೂಡ ನಾವು ತಿಳ್ಕೊಂಡಿದ್ವಿ. ಆದರೆ ಈ ಒಂದು 5 ಮತ್ತು 11ನೇ ವಿಧಿಯು 5 to 11 ಆರ್ಟಿಕಲ್ ಹ್ಯಾಸ್ ಗಿವನ್ ಫಾರ್ ಅಸ್ ಬ್ರೀಫ್ಲಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅಬೌಟ್ ದಿ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಯಾಕಂದರೆ ಭಾರತದ ನಾಗರಿಕತ್ವದ ಬಗ್ಗೆ ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು 1955 ಒಂದು ಭಾರತ ಒಂದು ಇದು ಪೌರತ್ವ ಕಾಯ್ದೆ ಏನಿರುತ್ತೆ ಅಂತ ನಾವು ನೋಡ್ತಾ ಹೋದಾಗ ಇದು ಮೊದಲನೇದಾಗಿ ಅಂದರೆ ನಮಗೆ ಫಸ್ಟ್ ಪಾಯಿಂಟ್ ಬೈ ಬರ್ತ್ ಅಂತ ಹೇಳಿದೆ. ಬೈ ಬರ್ತ್ ಅಂದರೆ ಏನಂದರೆ ನಾವಿಲ್ಲಿ ಜನ್ಮದಿಂದ ಅಂದರೆ ನಾವಿಲ್ಲಿ ಏನಂದರೆ ಭಾರತದ 1950 ಜನವರಿ 26ರ ನಂತರದಲ್ಲಿ ಏನಂದರೆ ನಾವು ಭಾರತದಲ್ಲಿ ಜನಿಸಿದೆವು ಅಥವಾ ಭಾರತವನ್ನು ಪೌರತ್ವವನ್ನು ನಾವಿಲ್ಲಿ ಪಡೆದುಕೊಳ್ಳುತ್ತೇವೆ. ಈ ನಿಯಮ ವಿದೇಶಿ ರಾಯಭಾರಿಗಳಿಗೆ ಅನ್ವಯಿಸುವುದಿಲ್ಲ ಅನ್ನೋದ್ರ ಬಗ್ಗೆ ನಮಗಿಲ್ಲಿ ಮಾಹಿತಿಯನ್ನು ನೀಡುತ್ತೆ. ಯಾಕಂದರೆ ಇಲ್ಲಿ ಆಫ್ಟರ್ 1950 ಇಸ್ ಜನವರಿ 26 ಬಾರ್ನ್ ಇನ್ ಇಂಡಿಯಾ ಮೀನ್ಸ್ ಆನ್ ದ ಬೇಸ್ ಆಫ್ ದ ಬಾರ್ನ್ ಇಯರ್ ವಿ ಆರ್ ಟೇಕಿಂಗ್ ಇಸ್ ಅ ಸಿಟಿಜನ್ಶಿಪ್ ಆಫ್ ಇಂಡಿಯಾ. ಯಾಕಂದರೆ ನಾವಿಲ್ಲಿ ಏನಂದರೆ ನಮ್ಮ ಭಾರತದ ನಾಗರಿಕತ್ವವನ್ನು ನಾವು ಪಡೆಯುತ್ತೇವೆ ಅಂತ ಹೇಳ್ಬೋದು. ಯಾಕಂದರೆ ಇದು ಏನಂದರೆ ಈ ನಿಯಮ ವಿದೇಶಿ ರಾಯಭಾರಿಗಳಿಗೆ ಅನ್ವಯಿಸುವುದಿಲ್ಲ. ಫಾರ್ ನಾಟ್ ಕನ್ಸಿಸ್ಟಿಂಗ್ ಫಾರ್ ದಿ ಇಸ್ ಅ ಫಾರಿನರ್ಸ್ ಆರ್ ಇಸ್ ಅ ಫಾರಿನ್ ಪೀಪಲ್ ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅದಾದಮೇಲೆ ಎರಡನೇದೇನೆಂದರೆ ನಮಗಿಲ್ಲಿ ಮುಖ್ಯವಾಗಿ ಇಲ್ಲಿ ಬೈ ಡಿಸೆಂಟ್ ಅಂತ ಹೇಳ್ತೀವಿ. ಬೈ ಡಿಸೆಂಟ್ ಅಂದರೆ ಇಲ್ಲೇನೆಂದರೆ ರಕ್ತ ಸಂಬಂಧ ಅಥವಾ ಒಂದು ಸಂತತಿಯ ಮೂಲಕ ಅಥವಾ ವಂಶದ ಮೂಲಕ ಅಂತ ನಮಗೆ ಎರಡನೇ ಪಾಯಿಂಟ್ ಅರ್ಥ ಕೊಡುತ್ತೆ. ಬೈ ಡಿಸೆಂಟ್ ಅಂದರೆ ರಕ್ತ ಸಂಬಂಧ, ವಂಶ ಅಥವಾ ಸಂತತಿ ಅಂತ ಹೇಳಿ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮಗೇನೆಂದರೆ ಮುಖ್ಯವಾಗಿ ನಮಗೆ ಆಲ್ಮೋಸ್ಟ್ ಇದು ರಿಲೇಷನ್ಸ್ ಇರ್ತಾರೆ ಅಥವಾ ಸಂಬಂಧಿಕರು ಇರ್ತಾರೆ. ಇದಾದ ಮೇಲೆ ಏನಂದರೆ ನಮಗೆ ವಂಶ ಪರಂಪರವಾಗಿ ಬಂದಿರುವಂಥ ಒಂದು ಕುಟುಂಬವನ್ನು ನಾವಿಲ್ಲಿ ಅವಲೋಕನೆ ಮಾಡಲಾಗ್ತದೆ. ಹಾಗಾಗಿ ಅವರಿಂದ 1950 ಜನವರಿ 26ರ ನಂತರ ಯಾರು ಭಾರತದ ಒಂದು ಹೊರಗೆ ಜನಿಸಿರುವರೋ ಅವರ ತಂದೆಯು
ಜನಾಂಗ ಕಾಲಕ್ಕೆ ಭಾರತದ ನಾಗರಿಕನಾಗಿದ್ದರೆ ಅವನು ರಕ್ತ ಸಂಬಂಧದಿಂದ ಅಥವಾ ವಂಶ ಸಂಬಂಧದಿಂದ ಭಾರತದ ನಾಗರಿಕತ್ವವನ್ನು ಪಡೆಯುತ್ತಾನೆ ಅಂತ ಹೇಳ್ತಾನೆ. ಅಂದರೆ ಏನಂದರೆ ನಮ್ಮ ಭಾರತದ ಹೊರಗೆ ಜನಿಸಿರುವವರು ಅವರು ತಂದೆಯ ಅಥವಾ ಜನ್ಮದ ಕಾಲಕ್ಕೆ ಅಂದರೆ ತಂದೆಯ ಜನ್ಮದ ಕಾಲಕ್ಕೆ ಭಾರತದ ನಾಗರಿಕರಾಗಿದ್ದರೆ ಅಂದರೆ ಏನಂದರೆ ಈ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ಒಂದು ವೇಳೆ ಹೊರಗಡೆ ನಾನು ಜನಿಸಿದ್ದೆ ಅಥವಾ ನನ್ನ ತಂದೆಯ ರಕ್ತ ಸಂಬಂಧದ ಮೂಲಕ ನಾನು ನನ್ನ ದೇಶದ ಒಂದು ಪೌರತ್ವವನ್ನು ಪಡೆದುಕೊಳ್ಳಬಹುದು ಅನ್ನೋ ಒಂದು ವಿಚಾರ ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತದೆ. ಏಕೆಂದರೆ ಇಲ್ಲಿ ನಮಗೆ ಬೈ ಡಿಸೆಂಟ್ ವಿಲ್ ಬಿ ಗಿವಿಂಗ್ ಫಾರ್ ಇನ್ಫಾರ್ಮೇಷನ್ ಬ್ರೀಫ್ಲಿ ಹಿಯರ್ ಕನ್ಸಿಸ್ಟಿಂಗ್ ಫಾರ್ ದಟ್ ಎ ಪರ್ಸನ್ ಬಾರ್ ಔಟ್ಸೈಡ್ ಇಂಡಿಯಾ ಆನ್ ಆರ್ ಇಸ್ ಆಫ್ಟರ್ ಜನವರಿ 26, 1950 ಶಮಿ ಇಸ್ ಅ ಸಿಟಿಜನ್ ಆಫ್ ಇಂಡಿಯಾ ಬೈ ಸಿಂಗ್ ರೀಸೆಂಟ್ ಇಫ್ ಈಸ್ ಅ ಫಾದರ್ ಆರ್ ಇಸ್ ಅ ಮದರ್ ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ ಎಟ್ ದ ಟೈಮ್ ಆಫ್ ಇಸ್ ಬರ್ತ್ ಅಂತ ಹೇಳುತ್ತೆ. ಯಾಕಂದರೆ ಇಲ್ಲಿ ಅವ್ರು ಜನಿಸುವಂಥದ್ದು ಒಂದು ಮುಖ್ಯ ಏನಂದರೆ ಮುಖ್ಯವಾಗಿ ತಂದೆ ಅಥವಾ ತಾಯಿಯ ಒಂದು ವಂಶ ಪರಂಪರೆ ಅಥವಾ ಸಂತತಿಯ ಮೂಲಕ ಆ ಜನಿಸಿರುವಂಥ ಒಂದು ಮಗು ಏನಿದೆಯಲ್ಲ ನಮ್ಮ ದೇಶದ ಒಂದು ಪೌರತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೋದು. ಅದಾದಮೇಲೆ ನಮಗೇನಂದರೆ ಮುಖ್ಯವಾಗಿ ಬೈ ರಿಜಿಸ್ಟ್ರೇಷನ್ ಅಂತ ನೋಡ್ತೀವಿ ನಾವು. ಬೈ ರಿಜಿಸ್ಟ್ರೇಷನ್ ಅಂದರೆ ನಮಗಿಲ್ಲೇನಂದರೆ ನೋಂದಣಿ ಅಥವಾ ದಾಖಲಾತಿಯ ಮೂಲಕ ಅಂತ ಹೇಳಲಾಗ್ತದೆ. ಇದರಲ್ಲಿ ಏನಂದರೆ ಭಾರತದ ಪೌರರಲ್ಲದವರು ಭಾರತದ ಒಂದು ಏನಂದರೆ ಪೌರತ್ವವನ್ನು ಪಡೆಯಬೇಕಾದ್ರೆ ನೋಂದಣಿಯ ಮೂಲಕ ಪೌರತ್ವವನ್ನು ಇಲ್ಲಿ ಪಡೆಯಬಹುದು. ಅವರು ಕೇಂದ್ರ ಸರ್ಕಾರದಿಂದ ನೇಮಕೊಂಡ ಅಧಿಕಾರಿಯ ಮುಂದೆ ನಿರ್ದಿಷ್ಟಪಡಿಸಿದ ಪದ್ಧತಿಯಲ್ಲಿ ಅರ್ಜಿ ಸಲ್ಲಿಸಿ ಅವರ ಒಂದು ಪರವಾನಿಗೆಯನ್ನು ಪಡೆಯಬೇಕಾಗ್ತದೆ. ಅಂಥವರು ಅರ್ಜಿ ಹಾಕುವುದಕ್ಕಿಂತ ಮೊದಲು 6 ತಿಂಗಳ ಪೂರ್ವದಲ್ಲಿಯೇ ಭಾರತದಲ್ಲಿ ವಾಸಿಸುತ್ತಿರಬೇಕು. ಈ ರೀತಿಯಾಗಿ ಏನಂದರೆ ಭಾರತದ ಒಂದು ಪೌರತ್ವವನ್ನು ವಿವಾಹವಾದ ವಿದೇಶಿ ಮಹಿಳೆಯರು ಕೂಡ ನೋಂದಣಿ ಮೂಲಕ ಭಾರತದ ಒಂದು ಪೌರತ್ವವನ್ನು ಪಡೆಯಬಹುದು ಅಂತ ಹೇಳುತ್ತೆ. ಯಾಕಂದರೆ ಇಂದಿಸ್ ನಮಗೇನಂದರೆ ಅರ್ಥ ಆಗೋದೇನೆಂದರೆ ಇಲ್ಲಿ ನಾವು ನೋಂದಣಿ ಅಂದರೆ ರಿಜಿಸ್ಟ್ರೇಷನ್ ಮುಖಾಂತರ ಅಥವಾ ದಾಖಲಾತಿಯನ್ನು ಮಾಡೋದು. ಯಾಕಂದರೆ ನಾವು ಪರದೇಶದಲ್ಲಿ ಯಾರಾದರೂ ಇದ್ದು ಅವರು ನಮ್ಮ ದೇಶಕ್ಕೆ ಬಂದು ಸುಮಾರು 6 ತಿಂಗಳ ಕಾಲ ವಾಸ ಮಾಡಿ ತದನಂತರ ನಮ್ಮ ದೇಶದ ಒಂದು ಪೌರತ್ವವನ್ನು ಪಡೆಯುವಲ್ಲಿ ಅವರು ಆಕಾಂಕ್ಷೆ ವ್ಯಕ್ತಪಡಿಸಿದ್ರು ಅಂದರೆ ಅವರು ನಮ್ಮ ಒಂದು ಕೇಂದ್ರದ ಮುಖಾಂತರ ಏನಂದರೆ ಕೇಂದ್ರ ಸರ್ಕಾರದ ಮುಖಾಂತರ ನೇಮಕೊಂಡಿರ್ತಕ್ಕಂಥ ಅಧಿಕಾರಿಯ ಒಂದು ಪರವಾನಿಗೆಯನ್ನು ಪಡೆಯಬೇಕಾಗ್ತದೆ. ಅದಾದಮೇಲೆ ಅಲ್ಲಿರುವಂಥ ಕೆಲವೊಂದು ಪದ್ಧತಿಗಳಿಗೆ ಅನುಗುಣವಾಗಿ ಅಥವಾ ನಿಯಮಗಳಿಗೆ ಅನುಗುಣವಾಗಿ ಅಲ್ಲಿರುವಂಥ ಕೆಲವೊಂದು ಡಾಕ್ಯುಮೆಂಟರಿ ಸಿಸ್ಟಮನ್ನು ಎಲ್ಲವನ್ನು ಪರಿಶೀಲನೆ ಮಾಡಿ ತದನಂತರ ಏನಂದರೆ ಇಲ್ಲಿ ಒಂದು ಅವಕಾಶವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಏನಂದರೆ ವಿವಾಹದ ಮೂಲಕ ಯಾಕಂದರೆ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಅಥವಾ ಯಾವುದಾದ್ರು ನಮ್ಮ ಇಂಡಿಯನ್ಸ್ನ ಒಂದು ವೇಳೆ ಮದುವೆ ಆಗಿದ್ದರೆ ಆ ಇಂಡಿಯನ್ಸ್ನ ಒಂದು ಮದುವೆಯಾದಂಥ ಒಂದು ವ್ಯಕ್ತಿಯ ಸಂಬಂಧದ ಮೂಲಕ ಏನಂದರೆ ಆತ ಒಂದು ಆ ಒಂದು ಪೌರತ್ವವನ್ನು ಪಡೆಯೋದಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಮಹಿಳೆ ಅಥವಾ ಇಲ್ಲಿ ಯಾರು ಪುರುಷರು ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಅದಾದಮೇಲೆ ನಮಗಿಲ್ಲೇನಂದರೆ ಇನ್ ದಿಸ್ ವಾಟ್ ಮೀನ್ಸ್ ಇಸ್ ಬೈ ರಿಜಿಸ್ಟ್ರೇಷನ್ ವಿ ಆರ್ ಗಿವಿಂಗ್ ಇಸ್ ಅ ಪ್ರಿಫರೆನ್ಸ್ ಟು ಹಿಯರ್ ಇಸ್ ಅ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ಅ ರಿಲೇಷನ್ಶಿಪ್ ಬೈ ದಿ ಹೌ ಮೀನ್ಸ್ ಇಸ್ ಅ ಬೈ ದ ಮ್ಯಾರೇಜ್ ಆರ್ ದೇ ಹಾವ್ ಟು ಟೇಕ್ ಇನ್ ಅವರ್ ಇಂಡಿಯಾ ಲೈಕ್ ಇಸ್ ಅ ಸಿಟಿಜನ್ಶಿಪ್ ಮೀನ್ಸ್ ಫಾರಿನರ್ಸ್ ಬಿಫೋರ್ ಇಸ್ ಅ 6 ಮಂತ್ ಇಟ್ ಮೀನ್ಸ್ ದೇ ಹಾವ್ ಟು ಸ್ಟೇ ಇನ್ ಇಂಡಿಯಾ ಓನ್ಲಿ ಆಫ್ಟರ್ ದ 6 ಮಂತ್ ವಿಲ್ ಗೆಟ್ ಫಾರ್ ದೆಮ್ ವಾಟ್ ಮೀನ್ಸ್ ಇಸ್ ಅ ಲೈಕ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದೇ ದೇ ಹಾವ್ ಟು ಪುಟ್ ಅಪ್ ಡಾಕ್ಯುಮೆಂಟ್ರಿ ದೆನ್ ಹೂ ಆರ್ ದ ಲೈಕ್ ವಿಲ್ ಬಿ ಗಿವಿಂಗ್ ಫಾರ್ ಇಸ್ ಅ ಪರ್ಮಿಷನ್ ಫ್ರಮ್ ದೀಸ್ ಸೆಂಟ್ರಲ್ ಗೌರ್ಮೆಂಟ್ ದೇ ವಿಲ್ ಬಿ ಅಬ್ಸರ್ವ್ ಎವ್ರಿಥಿಂಗ್ ಇಸ್ ಅ ಡಾಕ್ಯುಮೆಂಟ್ರಿ ದೆನ್ ಫೈನಲಿ ದೇ ಕ್ಯಾನ್ ಇಸ್ ಅ ಟೇಕ್ ಇಸ್ ಅ ಡಿಸಿಷನ್ ದೆನ್ ವಿಲ್ ಬಿ ಗೆಟಿಂಗ್ ಪಾರ್ಸ್ ಇನ್ ಇಂಡಿಯನ್ ಇಸ್ ಅ ಸಿಟಿಜನ್ಶಿಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಮಗೇನಂದರೆ 4th ಪಾಯಿಂಟ್ ಸಿಟಿಜನ್ಶಿಪ್ ಬೈ ಇಸ್ ಅ ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ನಾವು ಸಿಟಿಜನ್ಶಿಪ್ ಬೈ ನ್ಯಾಚುರಲೈಸೇಷನ್ ಅಂದರೆ ಸಹಜೀಕರಣ ಅಥವಾ ಸ್ವೀಕೃತದ ಮೂಲಕ ಅಂತ ಹೇಳಲಾಗ್ತದೆ. ಅಂದರೆ ಇದೇನಂದರೆ ಇಲ್ಲಿ ರಾಷ್ಟ್ರ ಪೌರತ್ವವನ್ನು ಪಡೆಯದ ವ್ಯಕ್ತಿ ಪ್ರಾಪ್ತ ವಯಸ್ಕನಾಗಿದ್ದ ಭಾರತದ ಪರಮಾಧಿಕಾರಕ್ಕೆ ಒಂದು ವೇಳೆ ವಿಧೇಯತೆಯನ್ನು ಭಾರತದ ಏಕತೆ ಮತ್ತು ಸಮಗ್ರತೆ ಮತ್ತು ಭದ್ರತೆಗೆ ನಾನು ಬದ್ಧನಾಗಿದ್ದೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದು ಸಂಸತ್ತು ಸೂಚಿಸಿರ್ತಕ್ಕಂಥ ಕೆಲವೊಂದು ಷರತ್ತುಗಳನ್ನು ಪೂರೈಸಿದರೆ ಭಾರತದ ನಾಗರಿಕತ್ವವನ್ನು ಇದನ್ನು ಪಡೆಯಬಹುದು ಅಂತ ಹೇಳುತ್ತೆ. ಅಂದರೆ ಇದು ನಮಗೆ ಅರ್ಥ ಏನು ಕೊಡುತ್ತಂದರೆ ಆಫ್ಟರ್ ದಟ್ ಇಸ್ ಅ ಬೈ ರಿಲೇಷನ್ಶಿಪ್ ಬೈ ನ್ಯಾಚುರಲೈಸೇಷನ್ ವಿತ್ ಗಿವಿಂಗ್ ಫಾರ್ ಅಸ್ ಇಸ್ ಅ ಹೂ ಡಸ್ ನಾಟ್ ಕಮ್ ಟು ಇಸ್ ಅಂಡರ್ ಎನಿ ಆಫ್ ದೀಸ್ ಅ ಕೆಟಗರೀಸ್ ಇಸ್ ಮೆನ್ಷನ್ಡ್ ಅಬೌ ಕ್ಯಾನ್ ಇಸ್ ಅಕ್ವೈರ್ ಇಂಡಿಯನ್ ಸಿಟಿಜನ್ಶಿಪ್ ಬೈ ದ ನ್ಯಾಚುರಲೈಸೇಷನ್ ವಿತ್ ಈಸ್ ಅಪ್ಲಿಕೇಶನ್ ಫಾರ್ ದಿ ಸೇಮ್ ಹ್ಯಾಸ್ ಬೀನ್ ಇಸ್ ಆಕ್ಸಿಡೆಂಟ್ ಟು ಬೈ ದ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಸರ್ಟಿಫಿಕೇಟ್ ಇಸ್ ಈ ಗ್ರಾಂಟೆಡ್ ಟು ಯು ದಟ್ ಇಸ್ ಎಫೆಕ್ಟಿವ್ ದೆನ್ ಆ್ಯಂಡ್ ಅಪ್ಲಿಕೆಂಟ್ ಫಾರ್ ಎ ನ್ಯಾಚುರಲೈಸೇಷನ್ ಸರ್ಟಿಫಿಕೇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ದಿ ಫಾಲೋಯಿಂಗ್ ಆಫ್ ದಿ ಕಂಡೀಷನ್ಸ್
those are conditions here. First one we will be giving for us as a country which prohibits the Indians becoming citizen of that country by naturalization. Then he has the renounced the citizenship of these country to which we belong. ಅಂದ್ರೆ ಏನಂದ್ರೆ ಅದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದ ಆ ದೇಶದ ಮುಖಾಂತರ ಏನಂದ್ರೆ ಆ ದೇಶಕ್ಕೆ ಏನಂದ್ರೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಈ ದೇಶದ ಒಂದು ಪೌರತ್ವವನ್ನು ಕಳೆದುಕೊಂಡಿದ್ದೇನೆ ಅಂತೇಳಿ ಆತ ಹೇಳಿಕೆಯನ್ನು ನೀಡಿದ್ರ ಮುಖಾಂತರ ತದನಂತರ ಏನಂದ್ರೆ ಸಹಜೀಕರಣ ಅಥವಾ ಸ್ವೀಕೃತದ ಮೂಲಕ ಯಾಕಂದ್ರೆ ನಾನು ಒಂದು ನನ್ನ ದೇಶದ ಅಥವಾ ಒಂದು ಈ ದೇಶದ ಒಂದು ಯೂನಿಟರಿ ಅಥವಾ ಒಂದು ಏನಂದ್ರೆ ವಿಧೇಯತೆ ಅವರಲ್ಲಿ ಏನಂದ್ರೆ ಒಂದು ಟ್ರಸ್ಟ್ ಆಗಿರ್ಬೋದು ಅಥವಾ ಏನಂದ್ರೆ ಒಂದು ವ್ಯಕ್ತಿ ಪ್ರಾಂಪ್ನೆಸ್ ಆಗಿರ್ಬೋದು ಅದಾದಮೇಲೆ ಒಂದು ಸಮಗ್ರತೆ ಇಂಟೆಗ್ರಿಟಿಗೆ ನೆಕ್ಸ್ಟ್ ಯೂನಿಟರಿಗೆ ಇದಕ್ಕೆಲ್ಲ ನಾನು ಏನಂದ್ರೆ ಬದ್ಧನಾಗಿದ್ದೇನೆ ಒಬೇ ಆಲ್ ದಿಸ್ ಆಲ್ ಇಸ್ ಅ ಪ್ರೊಸೀಜರ್ಸ್ ಆರ್ ಇಸ್ ಪ್ರೊವಿಷನ್ಸ್ ವಿಚಾರದಲ್ಲಿ ನಾವು ಕಂಡ್ರಿ ಅಂದರೆ ನಮ್ಮ ದೇಶದಲ್ಲಿ ಇರತಕ್ಕಂಥ ಒಂದು ಮುಖ್ಯ ಅಂಶಗಳೇ ಅಥವಾ ಇಲ್ಲಿರುವಂಥ ಕೆಲವೊಂದು ನಿಯಮಗಳಿಗೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ಪ್ರತಿಜ್ಞೆಯನ್ನು ಮಾಡುವುದರ ಮುಖಾಂತರ ಓತ್ ಮಾಡುವುದರ ಮುಖಾಂತರ ಇಲ್ಲೇನಂದರೆ ನಮಗೆ ಸಂಸತ್ತು ಸೂಚಿಸಿರ್ತಕ್ಕಂಥ ಷರತ್ತುಗಳನ್ನು ಪಾರ್ಲಿಮೆಂಟ್ ವಾಟ್ ಇಟ್ ಕ್ಯಾನ್ ಇಂಡಿಕೇಟ್ಸ್ ಅಂದರೆ ಅದು ಏನಪ್ಪ ಅಂದರೆ ಅದು ಏನೇನು ನೀಡುತ್ತೆ ನಿಯಮಗಳನ್ನು ಅವನ್ನೆಲ್ಲವನ್ನು ಷರತ್ತುಗಳನ್ನು ಏನಪ್ಪ ಅಂದರೆ ಪೂರೈಸಿದರೆ ಆತ ಭಾರತದ ನಾಗರಿಕತ್ವವನ್ನು ಪಡೆಯಬಹುದು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಒಂದು ವಿಷಯವನ್ನು ನಮಗೆ ಫೋರ್ತ್ ಪಾಯಿಂಟಲ್ಲಿ ತಿಳಿಸ್ತಾ ಹೋಗ್ತದೆ. ನೆಕ್ಸ್ಟ್ ಫಿಫ್ತ್ ಒನ್ ಏನಂದರೆ ಬೈ ಇನ್ಕಾರ್ಪೊರೇಷನ್ ಆಫ್ ಇಂಡಿಯನ್ ಟೆರಿಟರಿ ಅಂತ ಹೇಳುತ್ತೆ. ಬೈ ಇನ್ಕಾರ್ಪೊರೇಷನ್ ಆಫ್ ದ ಟೆರಿಟರಿ ಅಂದರೆ ಹೊಸ ಭೂಪ್ರದೇಶವನ್ನು ಭಾರತಕ್ಕೆ ಸೇರಿಸಿಕೊಂಡಾಗ ಒಂದು ಮಾಹಿತಿ ಕೊಡುತ್ತೆ. ಅಂದರೆ ಇದೇನಂದರೆ ಭಾರತ ಸರ್ಕಾರ ಬೇರೆ ದೇಶದ ಒಂದು ಭೂಪ್ರದೇಶವನ್ನು ತನ್ನ ಭೌಗೋಳಿಕ ವ್ಯಾಪ್ತಿಗೆ ಸೇರಿಸಿಕೊಂಡಾಗ ಅದು ತನ್ನ ಭೌಗೋಳಿಕ ವ್ಯಾಪ್ತಿಗೆ ಅನುಸರಿಸಿಕೊಂಡಾಗ ಆ ಪ್ರದೇಶ ಭಾರತದ ಒಕ್ಕೂಟದ ಒಂದು ಭಾಗವಂತೇಳಿ ನಾವು ಇಲ್ಲಿ ಪರಿಗಣಿಸಲಾಗ್ತದೆ. ಆ ಪ್ರದೇಶದ ಜನರೆಲ್ಲರೂ ಕೂಡ ಏನಂದರೆ ಭಾರತದ ನಾಗರಿಕತ್ವವನ್ನು ಪಡೆಯುತ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿಯನ್ನು ನೀಡುತ್ತದೆ. ಯಾಕೆಂದರೆ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಇಫ್ ಎನಿ ಟೆರಿಟರಿ ಬಿಕಮ್ಸ್ ಅ ಪಾರ್ಟ್ ಆಫ್ ಇಂಡಿಯಾ ಬೈ ಆರ್ಡರ್ ಮೇ ಸ್ಪೆಸಿಫೈ ದೀಸ್ ಅ ಪರ್ಸನ್ಸ್ ಹೂ ಶಾಲ್ ಬಿ ದ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬೈ ರೀಸನ್ ಆಫ್ ದಟ್ ಇಸ್ ಅ ಕನೆಕ್ಷನ್ಸ್ ವಿತ್ ದಟ್ ಈಸ್ ಅ ಟೆರಿಟರಿ ಬಟ್ ದೀಸ್ ಆಲ್ಸೋ ವಿಲ್ ಬಿ ಕನ್ಸಿಸ್ಟಿಂಗ್ ಇನ್ ಮೋಸ್ಟ್ ಇಂಪಾರ್ಟೆಂಟ್ಸ್ ಫಾರ್ ದೀಸ್ ಆಕ್ವಿಸಿಷನ್ ಫಾರ್ ದ ಸಿಟಿಜನ್ಶಿಪ್ ಇನ್ ಇಂಡಿಯನ್ ಫಾರ್ ಎಕ್ಸಾಂಪಲ್ ಇಯರ್ ಕನ್ಸಿಸ್ಟಿಂಗ್ ಫಾರ್ ದಟ್ ಈಸ್ ಅ ದ ಸಿಟಿಜನ್ಶಿಪ್ ಆ್ಯಕ್ಟ್ ಅಂದರೆ ಇಂಡಿಯಾ ಇಸ್ ಅ 1955 ಅಂತ ಹೇಳ್ಬೋದು. ಹಾಗಾಗಿ ಇರೋದ್ರಿಂದ ಭಾರತದ ಒಂದು ಪೌರತ್ವದ ಕಾಯ್ದೆ 1955 ಪ್ರಕಾರ ನಮ್ಗೆ ಇಲ್ಲಿ ಏನು ತಿಳಿಸ್ತದೆ ಅಂದರೆ ಇಸ್ ಅ ಮೇನ್ ಈಸ್ ಅ 5 points ಅದೇ ಬೈ ಬರ್ತ್ ಅಂದರೆ ಜನನ ಮೂಲಕ ಬೈ ಡಿಸೆಂಟ್ ಅಂದರೆ ರಕ್ತ ಸಂಬಂಧ ಅಥವಾ ವಂಶ ಅಥವಾ ಸಂತತಿಯ ಮೂಲಕ ನಾವು ಪಡ್ಕೊಳ್ಬೋದು. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ವಂಶ ಸಂತತಿ ಅಂತ ಹೇಳಿದ್ರೆ ಬೈ ದ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಏನಂದರೆ ಗ್ರ್ಯಾಂಡ್ ಮಾ ಆಗಿರ್ಬೋದು ಗ್ರ್ಯಾಂಡ್ ಪಾ ಆಗಿರ್ಬೋದು ಬೈ ದ ಪೇರೆಂಟ್ಸ್ ಆಗಿರ್ಬೋದು. ನಮಗೆ ಇಲ್ಲೇನಂದರೆ ಆ ದೇಶದಲ್ಲಿ ಪೌರತ್ವನ ಪಡ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅದಾದಮೇಲೆ ಸಿಟಿಜನ್ಶಿಪ್ ಬೈ ರಿಲೇಷನ್ಶಿಪ್ ಅಂದರೆ ನೋಂದಣಿ ಅಥವಾ ದಾಖಲಾತಿ ಮೂಲಕ. ಯಾಕಂದರೆ ನಾವು ಇಲ್ಲೇನಂದರೆ ನಮ್ಮ ಒಂದು ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕೆಲವೊಂದು ನೀತಿ ನಿಯಮಗಳಿಗೆ ಬದ್ಧರಾಗಿ ನಾವೇನಂದರೆ ಆ ಬೇಸ್ ಅನ್ನೋ ವಿಚಾರದಲ್ಲಿ ಮೋರಲ್ ವ್ಯಾಲ್ಯೂಸ್ ಎನ್ನುವ ಕಂಟ್ರಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ಮೋರಲ್ ವ್ಯಾಲ್ಯೂಸ್ ಏನಿದೆ ದೋಸ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಪಾರ್ಲಿಮೆಂಟ್ ಏನಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಏನಪ್ಪಂದರೆ ಎಲ್ಲ ಒಂದು ನಿಗದಿಪಡಿಸಿರ್ತಕ್ಕಂಥ ಷರತ್ತುಗಳಿಗೆ ನಾವು ಬದ್ಧರಾಗಿ ಏನಂದರೆ ಇದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ನ್ಯಾಚುರಲೈಸೇಷನ್ ಅಂದರೆ ಸಹಜೀಕರಣ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ದೇಶದ ಒಂದು ವಿಧೇಯತೆಗೆ ಅದಾದಮೇಲೆ ನಮ್ಮ ದೇಶದ ಒಂದು ಸಮಗ್ರತೆಗೆ ಭದ್ರತೆಗೆ ನಾನು ಬದ್ಧನಾಗಿದ್ದೇನೆ, ನಾನು ಇದನ್ನು ಒಪ್ಪಿಕೊಳ್ಳುತ್ತೇನೆ, ಆಮೇಲೆ ಸಂಸತ್ತು ನೀಡುವಂಥ ಕೆಲವೊಂದು ಷರತ್ತುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಆತನು ಸಹಜವಾದ ರೀತಿಯಲ್ಲಿ ಅಂದರೆ ನ್ಯಾಚುರಲೈಸೇಷನ್ ಅಂದರೆ ಇಲ್ಲಿ ನಮಗೆ ಸಾಮಾನ್ಯವಾಗಿ ಆತ ಸ್ವೀಕರಿಸುವಂಥದ್ದನ್ನು ಕೂಡ ಅರ್ಥ ಕೊಡುತ್ತೆ. ಹಾಗಾಗಿರೋದ್ರಿಂದ ಇಲ್ಲೂ ಕೂಡ ಏನಂದರೆ ಆತ ಒಂದು ದೇಶದ ಒಂದು ಪೌರತ್ವವನ್ನು ಪಡೆಯುವಲ್ಲಿ ಹೆಚ್ಚು ಮಹತ್ವವನ್ನು ಪಡೆಯುತ್ತಾನೆ ಅಂತ ಹೇಳ್ಬೋದು. ಆದರೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಆಟ್ಮೋಸ್ಟ್ ಏನಂದರೆ ನಮ್ಮ ಇಂಡಿಯಾದಲ್ಲಿ ಬಂದು ಸುಮಾರು 6 ತಿಂಗಳ ಕಾಲ ವಾಸ ಮಾಡಿರಬೇಕು. ದೇ ಮಸ್ಟ್ ಬಿ ಹ್ಯಾವ್ ಟು ಸ್ಟೇ ಇನ್ ಅವರ್ ಇಂಡಿಯಾ ಇಸ್ ಅ 6 months. ಆಫ್ಟರ್ 6 months ಏನಂದರೆ ಕನ್ಸಿಸ್ಟಿಂಗ್ ಫಾರ್ ದಟ್ ಈಸ್ ಅ ವಿಚಾರ್ ದ ಡಾಕ್ಯುಮೆಂಟ್ರಿ ದೋಸ್ ಆಲ್ ದೇ ಹಾವ್ ಟು ಬೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಯಾಕಂದರೆ ಅವರೇನಂದರೆ ದೇ ಹಾವ್ ಟು ಡೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದೀಸ್ ಸೆಂಟ್ರಲ್ ಗೌರ್ಮೆಂಟ್. ಯಾಕಂದರೆ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೂಲವಾಗಿ ಆನ್ಲೈನ್ ಮುಖಾಂತರ ಏನಂದರೆ ದಾಖಲಾತಿಯನ್ನು ಅಥವಾ ನೋಂದಣಿಯನ್ನು ಅರ್ಜಿಗೆ ಸಲ್ಲಿಸಿ ತದನಂತರ ಏನಂದರೆ ಪರಿಶೀಲನೆ ಮುಖಾಂತರ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ ಅಂದರೆ ಹೊಸ ಭೂಪ್ರದೇಶವನ್ನು ಭಾರತಕ್ಕೆ ಸೇರಿಸಿಕೊಂಡಾಗ ಅಂದರೆ ಯಾವುದೇ ಒಂದು ಭಾಗವನ್ನು ಆ ಭಾಗದ ಜನರು ನಮ್ಮ ದೇಶಕ್ಕೆ ನಾವು ಒಂದು ವೇಳೆ ಒಲವು ಕೊಡ್ತಾ ಇದ್ದಾರೆ ಅಥವಾ ಇಚ್ಛೆ ಪಡ್ತಾ ಇದ್ದಾರೆ ಅಂದಾಗ ಆ ದೇಶದ ಭಾಗದ ಜನರು ನಾವು ನಿಮ್ಮ ಒಂದು ದೇಶಕ್ಕೆ ನಾವು ಬರುತ್ತೇವೆ ಅಥವಾ ಸೇರ್ಪಡೆಗೊಳ್ಳುತ್ತೇವೆ ಅಂತ ಹೇಳಿದಾಗ ಆ ಭಾಗದ ಜನರು ಕೂಡ ಏನಂದರೆ ನಮ್ಮ ದೇಶ ಒಂದು ಭಾರತದ ಒಂದು ಪೌರತ್ವವನ್ನು ಕೊಡುವಲ್ಲಿ ಇದು ಒಂದು ಸಹಕರಿಸ್ತದೆ ಅನ್ನೋದ್ರ ಬಗ್ಗೆ ನಮಗೆ ಇದು ಒಂದು 1955 ಏನಂದರೆ ಭಾರತದ ಒಂದು ಪೌರತ್ವ ಕಾಯ್ದೆ ನಮಗೆ
ಕನೆಕ್ಷನ್ ಇರುತ್ತೆ. ಹಾಗಾಗಿರೋದ್ರಿಂದ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ ನಾನು ನನ್ನ ಪ್ರೀತಿ ವಿದ್ಯಾರ್ಥಿಗಳು ಹೇಳೋದೇನೆಂದ್ರೆ, ರಿಗಾರ್ಡಿಂಗ್ ಅಬೌಟ್ ದಿಸ್ ಯು ಹ್ಯಾವ್ ಟು ಓನ್ಲಿ ಸಿಂಪಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಬಿಕಾಸ್ ಏನಂದರೆ ಫರ್ದರ್ ವೈಲ್ ಯುವರ್ ಬ್ರೈನ್ ಈಸ್ ಔಟ್ ಆಫ್ ಕಂಟ್ರಿ ಆರ್ ಯು ಆರ್ ಸ್ಟೇಯಿಂಗ್ ದೇರ್ ಫಾರ್ ದಿ ಪರ್ಪಸ್ ಆಫ್ ಇಸ್ ಅ ಗುಡ್ ಅಪಾರ್ಚುನಿಟೀಸ್ ಫಾರ್ ಯುವರ್ ಫರ್ದರ್ ಫ್ಯೂಚರ್ ಲೈಕ್ ಇಸ್ ಅ ಗುಡ್ ಡೆಸ್ಟಿನೇಷನ್ ಕಂಪನಿ ಒಳಗಡೆ ನಿಮಗೆ ಸಿಕ್ಕಾಗ ನೀವೇನಾದರೂ ಮುಂದಿನ ದಿನಮಾನದಲ್ಲಿ ಪ್ರದೇಶದಲ್ಲಿ ವಾಸ ಮಾಡಬೇಕು ಅಥವಾ ದೇಶದಲ್ಲಿ ಏನಂದರೆ ಒಂದು ಉನ್ನತವಾದಂಥ ಒಂದು ಹುದ್ದೆಯನ್ನು ಪಡೆದುಕೊಂಡು ನೀವು ಆ ದೇಶದ ಒಂದು ನಾಗರಿಕತ್ವವನ್ನು ಬಯಸಬೇಕು ಅಥವಾ ನಮ್ಮ ದೇಶಕ್ಕೆ ಪರದೇಶದ ಏನಾದರೂ ಅಲ್ಲಿ ಬಯಸುವಂಥ ಒಂದು ವ್ಯವಸ್ಥೆ ಏನಾದರೂ ಕಂಡು ಬಂದಾಗ ಈ ಒಂದು ದೇಶದ ಒಂದು ನಾಗರಿಕತ್ವದ ಒಂದು ಮಾಹಿತಿ ಅಥವಾ ನಮಗೆ ಇನ್ಫಾರ್ಮೇಷನ್ ಅಕಾರ್ಡಿಂಗ್ ಟು ಆನ್ ದ ಬೇಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಒಂದು ಭಾರತ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ವಿಚಾರವನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿರೋದ್ರಿಂದ ಇನ್ ದಿಸ್ ಕ್ಲಾಸ್ ವೈ ಲ್ಯಾಂಗ್ವೇಜ್ ಟೀಚಿಂಗ್ ಟೈಮ್ ಯು ಡಿಂಟ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಫ್ರಮ್ ದ ಫ್ರಮ್ ಮೀ ಒನ್ಸ್ ಅಗೇನ್ ಯು ಟೇಕ್ ಇನ್ಫಾರ್ಮೇಷನ್ ಬ್ರೀಫ್ಲಿ ನನ್ನಿಂದ ಮತ್ತೆ ನೀವು ಏನಾದರೂ ಮಾಹಿತಿಯನ್ನು ಪಡ್ಕೊಳ್ಬೋದು. ಬಟ್ ಇದರ ಎನಿ ಡೌಟ್ಸ್ ಮೀನ್ಸ್ ಅಂದರೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಕ್ರಿಯೇಟ್ ಆಗಿದೆ ಅದರಿಂದ ನನ್ನಿಂದ ನೀವೇನಂದರೆ ವಿಷಯವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ತರಗತಿ ನಾನು ವಿರಾಮ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ ಫರ್ದರ್ ಕ್ಲಾಸ್ ಟರ್ಮಿನೇಷನ್ ಹೆಂಗಾಗ್ತಾರೆ ಅನ್ನೋದ್ರ ಬಗ್ಗೆ ನಾನು ನೋಡ್ತಾ ಹೇಳ್ತಾ ಹೋಗ್ತೀನಿ. ಇಟ್ಸ್ ಎನಫ್ ಫಾರ್ ಯು ಟುಡೇ, ಇಟ್ಸ್ ಅ ಗುಡ್ ಡೇ ಟು ಯು ಆಲ್, ಇಸ್ ಅ ಒನ್ಸ್ ಅಗೇನ್, ಇಸ್ ಆಲ್ ದ ಬೆಸ್ಟ್.